Hello friends, I am Manjunath I G, Mind Power Trainer, Life Movement Coach, would like to welcome you people in this 11-day Spoken English course, 6th day video. Well friends, in video dalli naavu fast, simple and then fast continuous tense bagge kalthidvi. So today we are going to learn about the fast perfect tense and then fast perfect and continuous tense. Well friends, agadre naavu aa vishayagalanna kaliyokkinta munche ನೀವು ನನ್ನ ಈ ಚಾನಲ್ಗೆ ಹೊಸಬರಾಗಿದ್ದರೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನ ಆನ್ ಮಾಡಿ ಇಟ್ಕೊಳ್ಳಿ ಮತ್ತು ಈ ವಿಡಿಯೋನ ಈಗಲೇ ಲೈಕ್ ಮಾಡಿ. ವೆಲ್ ಫ್ರೆಂಡ್ಸ್, ಲೆಟ್ಸ್ ಬಿಗಿನ್ ದ ಕ್ಲಾಸ್ ನೌ. ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಹಾಗಾದರೆ ಫಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ನಾವು ಸೆಂಟೆನ್ಸನ್ನು ಮಾಡಬೇಕು ಅಂತಂದರೆ ಹೇರ್ ವಿ ಗಾಟ್ ಅ ಫಾರ್ಮುಲಾ. ಆ ಫಾರ್ಮುಲಾ ಏನು ಹೇಳುತ್ತೆ ಅಂದರೆ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ವಿ ಥ್ರೀ ಪ್ಲಸ್ ಆಬ್ಜೆಕ್ಟ್. ವರ್ಬಲ್ಲಿ ನೀವು ಫಾಸ್ಟ್ ಪಾರ್ಟಿಸಿಪಲ್ ಫಾರ್ಮನ್ನು ಇಲ್ಲಿ ನೀವು ಬಳಸಬೇಕಾಗತ್ತೆ ಮತ್ತು ಇಲ್ಲಿ ಒಂದು ಹೆಲ್ಪಿಂಗ್ ವರ್ಬ್ ಬರುತ್ತೆ, ಅದು ಬಂದುಬಿಟ್ಟು ಹ್ಯಾಡ್. ಜಸ್ಟ್ ರಿಮೆಂಬರ್ ಫ್ರೆಂಡ್ಸ್, ವೆನ್ ಯು ಸ್ಟಡೀಡ್ ದ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ದೇರ್ ಯು ಸಾ ಟೂ ಹೆಲ್ಪಿಂಗ್ ವರ್ಬ್ಸ್, ದೇ ಆರ್ ಒನ್ ಈಸ್ ಹ್ಯಾವ್ ಅನದರ್ ಒನ್ ಈಸ್ ಹ್ಯಾಸ್. ಅಲ್ಲಿ ನಾವು ಹ್ಯಾವನ್ನು ಆ ಯು ವಿ ಡೇಗೆ ಯೂಸ್ ಮಾಡ್ತಾ ಇದ್ವಿ, ಹ್ಯಾಸನ್ನು ಹಿ ಸಿ ಇಟ್ಟಿಗೆ ಯೂಸ್ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ಫಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಓನ್ಲಿ ಒನ್ ಹೆಲ್ಪಿಂಗ್ ವರ್ಬ್ ಬರುತ್ತೆ, ಅದು ಎಲ್ಲದಕ್ಕೂ ಅದನ್ನು ನಾವು ಬಳಸಬೇಕಾಗತ್ತೆ. ಅಂದರೆ ಅದು ಆ ಇರ್ಬೋದು, ಯು ಇರ್ಬೋದು, ವಿ ಇರ್ಬೋದು, ದೇ ಇರ್ಬೋದು, ಹಿ ಸಿ ಇಟ್ ಇರ್ಬೋದು, ಎಲ್ಲದಕ್ಕೂ ನಾವು ಹ್ಯಾಡ್ ಅನ್ನೋದನ್ನೇ ಬಳಸಬೇಕಾಗತ್ತೆ. ಹಾಗಾದರೆ ಈಗ ಇದನ್ನು ಸೆಂಟೆನ್ಸಲ್ಲಿ ನಾವು ಹೆಂಗೆ ಮಾಡ್ಬೋದು ನೋಡೋಣ. ಫ್ರೆಂಡ್ಸ್, ಐ ಹ್ಯಾಡ್ ಗಾನ್ ಟು ಸ್ಕೂಲ್, ಅಂದರೆ ನಾನು ಶಾಲೆಗೆ ಹೋಗಿದ್ದೆನು. ಇಲ್ಲಿ ನೋಡಿ, ಐ ಅನ್ನೋದು ಸಬ್ಜೆಕ್ಟ್ ಆಗಿದೆ, ಹ್ಯಾಡ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಗಿದೆ, ಆ್ಯಂಡ್ ದೆನ್ ಗಾನ್ ಅನ್ನೋದು ವಿ ಥ್ರೀ ಆಗಿದೆ, ಆ್ಯಂಡ್ ದಿಸ್ ಇಸ್ ದ ಆಬ್ಜೆಕ್ಟ್. ಅಂದರೆ ನಾನು ಶಾಲೆಗೆ ಹೋಗಿದ್ದೇನು. ಅಂದರೆ ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಯಾವುದ್ರ ಬಗ್ಗೆ ಹೇಳುತ್ತಂದರೆ, ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಫಾಸ್ಟ್ ಟೆನ್ಸಲ್ಲಿ ಒಂದು ಕ್ರಿಯೆ ಪರ್ಫೆಕ್ಟಾಗಿ ಮುಗಿದಿತ್ತು ಅಂತನ್ನೋದನ್ನು ನಾವು ಎಕ್ಸ್ಪ್ರೆಸ್ ಮಾಡಬೇಕಾದಾಗ ಫಾಸ್ಟ್ ಪರ್ಫೆಕ್ಟ್ ಟೆನ್ಸನ್ನು ನಾವು ಯೂಸ್ ಮಾಡ್ತೀವಿ. ಇದು ಫಸ್ಟ್ ಸೆಂಟೆನ್ಸ್ ಆಯಿತು. ಇನ್ನು ನೆಗೆಟಿವ್ ಸೆಂಟೆನ್ಸ್ ನೋಡಿ, ಐ ಹ್ಯಾಡಂಟ್ ಗಾನ್ ಟು ಸ್ಕೂಲ್, ನಾನು ಶಾಲೆಗೆ ಹೋಗಿದ್ದಿಲ್ಲ. ಅದನ್ನೇ ಹ್ಯಾಡ್ ಐ ಗಾನ್ ಟು ಸ್ಕೂಲ್ ಅಂದರೆ ಇದು ಫಸ್ಟ್ ಕ್ವಶನ್ ಆಯಿತು. ಹ್ಯಾಡ್ ಫಸ್ಟ್ ತಂಬಂದ್ವಿ, ನಾನು ಶಾಲೆಗೆ ಹೋಗಿದ್ದೇನೆ. ಹ್ಯಾಡಂಟ್ ಐ ಗಾನ್ ಟು ಸ್ಕೂಲ್, ನಾನು ಶಾಲೆಗೆ ಹೋಗಿದ್ದಿಲ್ಲವೇ. ದೆನ್ ವೇರ್ ಹ್ಯಾಡ್ ಐ ಗಾನ್, ನಾನು ಎಲ್ಲಿಗೆ ಹೋಗಿದ್ದೇನು. ಈಗಿದನ್ನೇ ನೀವು ಎಲ್ಲ ಪರ್ಸನ್ಸ್ಗಳಲ್ಲಿನೂ ಪ್ರಾಕ್ಟೀಸ್ ಮಾಡ್ಬೋದು. ಏನು ಗೊತ್ತಾ, ಯು ಹ್ಯಾಡ್ ಗಾನ್ ಟು ಸ್ಕೂಲ್, ನೀವು ಶಾಲೆಗೆ ಹೋಗಿದ್ದೀರಿ. ಯು ಹ್ಯಾಡಂಟ್ ಗಾನ್ ಟು ಸ್ಕೂಲ್, ನೀವು ಶಾಲೆಗೆ ಹೋಗಿದ್ದಿಲ್ಲ. ನೀವು ಶಾಲೆಗೆ ಹೋಗಿದ್ದೀರಾ, ಹ್ಯಾಡ್ ಯು ಗಾನ್ ಟು ಸ್ಕೂಲ್. ನೀವು ಶಾಲೆಗೆ ಹೋಗಿದ್ದಿಲ್ಲವೇ, ಹ್ಯಾಡಂಟ್ ಯು ಗಾನ್ ಟು ಸ್ಕೂಲ್. ದೆನ್ ವೇರ್ ಹ್ಯಾಡ್ ಯು ಗಾನ್, ನೀವು ಎಲ್ಲಿಗೆ ಹೋಗಿದ್ದೀರಿ. ಅದನ್ನೇ ದೇಯಲ್ಲಿ, ದೇ ಹ್ಯಾಡ್ ಗಾನ್ ಟು ಸ್ಕೂಲ್, ಅವರು ಶಾಲೆಗೆ ಹೋಗಿದ್ದರು. ದೇ ಹ್ಯಾಡಂಟ್ ಗಾನ್ ಟು ಸ್ಕೂಲ್, ಅವರು ಶಾಲೆಗೆ ಹೋಗಿದ್ದಿಲ್ಲ. ಹ್ಯಾಡ್ ದೇ ಗಾನ್ ಟು ಸ್ಕೂಲ್, ಅವರು ಶಾಲೆಗೆ ಹೋಗಿದ್ದರೆ. ಹ್ಯಾಡಂಟ್ ದೇ ಗಾನ್ ಟು ಸ್ಕೂಲ್, ಅವರು ಶಾಲೆಗೆ ಹೋಗಿದ್ದಿಲ್ಲವೇ. ದೆನ್ ವೇರ್ ಹ್ಯಾಡ್ ದೇ ಗಾನ್, ಅವರು ಎಲ್ಲಿಗೆ ಹೋಗಿದ್ದರು. ಈಗ ಅದನ್ನೇ ನಾವು ವಿಯಲ್ಲಿ ಮಾಡ್ಬೋದು. ವಿ ಹ್ಯಾಡ್ ಗಾನ್ ಟು ಸ್ಕೂಲ್, ನಾವು ಶಾಲೆಗೆ ಹೋಗಿದ್ದೆವು. ವಿ ಹ್ಯಾಡಂಟ್ ಗಾನ್ ಟು ಸ್ಕೂಲ್, ನಾವು ಶಾಲೆಗೆ ಹೋಗಿದ್ದಿಲ್ಲ. ಹ್ಯಾಡ್ ವಿ ಗಾನ್ ಟು ಸ್ಕೂಲ್, ನಾವು ಶಾಲೆಗೆ ಹೋಗಿದ್ದೇವ. ಹ್ಯಾಡಂಟ್ ವಿ ಗಾನ್ ಟು ಸ್ಕೂಲ್, ನಾವು ಶಾಲೆಗೆ ಹೋಗಿದ್ದಿಲ್ಲವೇ. ದೆನ್ ವೇರ್ ಹ್ಯಾಡ್ ವಿ ಗಾನ್, ನಾವು ಎಲ್ಲಿಗೆ ಹೋಗಿದ್ದೆವು. ಸೊ ಇನ್ ದ ಸೇಮ್ ವೇ ಯು ಕ್ಯಾನ್ ಡೂ ಇಟ್ ಇನ್ ಅ ಹೀ ಸಿ ಇಟ್ ಆಲ್ಸೋ. ಹೀ ಹ್ಯಾಡ್ ಗಾನ್ ಟು ಸ್ಕೂಲ್, ಅವನು ಶಾಲೆಗೆ ಹೋಗಿದ್ದನು. ಹೀ ಹ್ಯಾಡಂಟ್ ಗಾನ್ ಟು ಸ್ಕೂಲ್, ಅವನು ಶಾಲೆಗೆ ಹೋಗಿದ್ದಿಲ್ಲ. ಹ್ಯಾಡ್ ಈ ಗಾನ್ ಟು ಸ್ಕೂಲ್, ಅವನು ಶಾಲೆಗೆ ಹೋಗಿದ್ದಾನೆ. ಹ್ಯಾಡಂಟ್ ಈ ಗಾನ್ ಟು ಸ್ಕೂಲ್, ಅವನು ಶಾಲೆಗೆ ಹೋಗಿದ್ದಿಲ್ಲವೇ. ದೆನ್ ವೇರ್ ಹ್ಯಾಡ್ ಹೀ ಗಾನ್, ಅವನು ಎಲ್ಲಿಗೆ ಹೋಗಿದ್ದನು. ವೆಲ್ ಫ್ರೆಂಡ್ಸ್, ಈ ರೀತಿ ನೀವು ಇದನ್ನು ಎಲ್ಲ ಪರ್ಸನ್ಸ್ಗಳಲ್ಲಿ ಈ ರೀತಿ ಪ್ರಾಕ್ಟೀಸ್ ಮಾಡ್ಬೋದು. ಈಗ ಇನ್ನು ಇದೇ ರೀತಿ ನೀವು ಬೇರೆ ಬೇರೆ ಎಕ್ಸಾಂಪಲ್ಸ್ಗಳನ್ನ ತೊಗೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಾನು ಚಹಾ ಕುಡಿದಿದ್ದೇನು. ಐ ಹ್ಯಾಡ್ ಡ್ರಂಕ್ ಟೀ, ನಾನು ಚಹಾ ಕುಡಿದಿದ್ದಿಲ್ಲ. ಐ ಹ್ಯಾಡ್ ಅಂಡ್ ಡ್ರಂಕ್ ಟೀ, ನಾನು ಚಹಾ ಕುಡಿದಿದ್ದೇನೆ. ಹ್ಯಾಡ್ ಐ ಡ್ರಂಕ್ ಟೀ, ನಾನು ಚಹಾ ಕುಡಿದಿದ್ದಿಲ್ಲವೇ. ಹ್ಯಾಡಂಟ್ ಐ ಡ್ರಂಕ್ ಟೀ, ನಾನು ಏನು ಕುಡಿದಿದ್ದೇನು. ವಾಟ್ ಹ್ಯಾಡ್ ಐ ಡ್ರಂಕ್. ಈಗ ನೀವು ಅಭ್ಯಾಸ ಮಾಡಿದ್ದೀರಿ. ಯು ಹ್ಯಾಡ್ ಸ್ಟಡೀಡ್, ನೀವು ಅಭ್ಯಾಸ ಮಾಡಿದ್ದಿಲ್ಲ. ಯು ಹ್ಯಾಡಂಟ್ ಸ್ಟಡೀಡ್, ನೀವು ಅಭ್ಯಾಸ ಮಾಡಿದ್ದೀರಾ. ಹ್ಯಾಡ್ ಯು ಸ್ಟಡೀಡ್, ನೀವು ಅಭ್ಯಾಸ ಮಾಡಿದ್ದಿಲ್ಲವೇ. ಹ್ಯಾಡಂಟ್ ಯು ಸ್ಟಡೀಡ್, ಹಾಗಾದರೆ ನೀವು ಏನು ಮಾಡಿದ್ರಿ. ವಾಟ್ ಹ್ಯಾಡ್ ಯು ಡನ್. ಅವರು ಆಟವಾಡಿದ್ರು. ದೇ ಹ್ಯಾಡ್ ಪ್ಲೇಡ್, ಅವರು ಆಟ ಆಡಿದ್ದಿಲ್ಲ. ದೇ ಹ್ಯಾಡಂಟ್ ಪ್ಲೇಡ್, ಅವರು ಆಟ ಆಡಿದ್ದರೆ. ಹ್ಯಾಡ್ ದೇ ಪ್ಲೇಡ್, ಅವರು ಆಟ ಆಡಿದ್ದಿಲ್ಲವೇ. ಹ್ಯಾಡಂಟ್ ದೇ ಪ್ಲೇಡ್, ಹಾಗಾದರೆ ಅವರು ಏನು ಮಾಡಿದ್ದರು. ವಾಟ್ ಹ್ಯಾಡ್ ದೇ ಡನ್. ನಾವು ಐಸ್ ಕ್ರೀಮನ್ನು ತಿಂದಿದ್ದೆವು. ವಿ ಹ್ಯಾಡ್ ಈಟನ್ ಐಸ್ ಕ್ರೀಮ್. ನಾವು ಐಸ್ ಕ್ರೀಮನ್ನು ತಿಂದಿದ್ದಿಲ್ಲ. ವಿ ಹ್ಯಾಡಂಟ್ ಈಟನ್ ಐಸ್ ಕ್ರೀಮ್. ಹ್ಯಾಡ್ ವಿ ಈಟನ್ ಐಸ್ ಕ್ರೀಮ್, ನಾವು ಐಸ್ ಕ್ರೀಮನ್ನ ತಿಂದಿದ್ದೇವ. ಹ್ಯಾಡಂಟ್ ವಿ ಈಟನ್ ಐಸ್ ಕ್ರೀಮ್, ನಾವು ಐಸ್ ಕ್ರೀಮನ್ನು ತಿಂದಿದ್ದಿಲ್ಲವೇ. ದೆನ್ ವಾಟ್ ಹ್ಯಾಡ್ ವಿ ಈಟನ್, ನಾವು ಏನು ತಿಂದಿದ್ದೆವು. ಅವನು ಮನೆಗೆ ಬಂದಿದ್ದನು. ಹೀ ಹ್ಯಾಡ್ ಕಮ್ ಟು ಹೋಮ್, ಅವನು ಮನೆಗೆ ಬಂದಿದ್ದಿಲ್ಲ.
he hadn't come to home. ಅವನು ಮನೆಗೆ ಬಂದಿದ್ದಾನೆ had he come to home? ಅವನು ಮನೆಗೆ ಬಂದಿದ್ದಿಲ್ಲವೇ hadn't he come to home? ಹಾಗಾದರೆ ಅವನು ಎಲ್ಲಿಗೆ ಬಂದಿದ್ದನು where had he come? ಅವಳು ಹಾಡನ್ನು ಹಾಡಿದ್ದಳು ಸಿ ಹ್ಯಾಡ್ ಸಂಗ ಸಾಂಗ್ ಅವಳು ಹಾಡನ್ನು ಹಾಡಿದ್ದಿಲ್ಲ ಸಿ ಹ್ಯಾಡಂಟ್ ಸಂಗ ಸಾಂಗ್ ಅವಳು ಹಾಡನ್ನು ಹಾಡಿದ್ದಾಳೆ ಹ್ಯಾಡ್ ಸಿ ಸಂಗ ಸಾಂಗ್ ಅವಳು ಹಾಡನ್ನು ಹಾಡಿದ್ದಿಲ್ಲವೇ ಹ್ಯಾಡನ್ ಸಿ ಸಂಗ ಸಾಂಗ್ ಹಾಗಾದರೆ ಅವಳು ಏನು ಮಾಡಿದ್ದಳು ವಾಟ್ ಹ್ಯಾಡ್ ಸಿ ಡನ್ ವೆಲ್ ಫ್ರೆಂಡ್ಸ್ ಈ ರೀತಿ ನೀವು ಬೇರೆ ಬೇರೆ ವರ್ಬ್ಸ್ಗಳನ್ನ ತಗೊಂಡು ನೀವು ಸೆಂಟೆನ್ಸ್ನ ಫಾರ್ಮೇಷನ್ ಮಾಡಿಬಿಟ್ಟು ಈ ರೀತಿ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ನೋಡಿ ಇಲ್ಲಿ ನಾನು ಏನು ನಿಮಗೆ ಒಂದು ಎಕ್ಸಾಂಪಲ್ನ ತೋರಿಸ್ತೀನಿ ಇದೇ ರೀತಿ ನೀವು ಬೇರೆ ಬೇರೆ ಎಕ್ಸಾಂಪಲ್ಸ್ಗಳನ್ನ ತೊಗೊಂಡು ಈ ರೀತಿ ನೀವು ಯಾವಾಗ ಪ್ರಾಕ್ಟೀಸ್ ಮಾಡ್ತೀರಿ ಆವಾಗ ಫಸ್ಟು ನಿಮಗೆ ಸಿಂಪಲ್ಲಾಗಿ ಇಂಗ್ಲೀಷ್ನಲ್ಲಿ ಮಾತಾಡಲಿಕ್ಕೆ ಬರುತ್ತೆ ಬಟ್ ಯಾವಾಗ ನೀವು ನಿಮ್ಮ ವೊಕ್ಯಾಬ್ಯುಲರಿನ ಬಿಲ್ಡಪ್ ಮಾಡ್ಕೊಳ್ತೀರಿ ಇದೇ ರೀತಿ ಬೇರೆ ಬೇರೆ ಸಂದರ್ಭಗಳಿಂದ ಯೂಸ್ ಮಾಡ್ತಾ ಹೋಗ್ತೀರಿ ಆವಾಗ ನೀವು ಸ್ಪೋಕನ್ ಇಂಗ್ಲೀಷ್ನ ಫ್ಲೂಯೆಂಟಾಗಿ ಮಾತಾಡ್ಬೋದು That's what only I suggest you people practice these kind of examples more. Well friends, ಹಾಗಾದರೆ ಕೆಲವು ಎಕ್ಸಾಂಪಲ್ಸ್ಗಳೊಂದಿಗೆ ಈಗ ಯಾವ ರೀತಿ ಇದು ನಾವು ಮಾತನಾಡ್ತಾ ಇರಬೇಕಾದ್ರೆ ನಾವು ಯೂಸ್ ಆಗುತ್ತೆ ಅಂತ ಅನ್ನೋದನ್ನು ನೋಡೋಣ ಫಸ್ಟ್ ಎಕ್ಸಾಂಪಲ್ ಐ ಹ್ಯಾಡ್ ಗಾನ್ ಟು ಸ್ಕೂಲ್ ಆ್ಯಟ್ 10:00 ಇನ್ ದ ಮಾರ್ನಿಂಗ್ ಎಸ್ಟರ್ಡೇ ನೋಡಿ ನಿನ್ನೆ ನಾನು ಬೆಳಿಗ್ಗೆ 10 ಗಂಟೆಗೆ ಶಾಲೆಗೆ ಹೋಗಿದ್ದೇನು ಅಂದರೆ ಅದರ ಅರ್ಥ ಏನು ಅಲ್ಲಿ ಹೋಗುವ ಕ್ರಿಯೆ ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಪರ್ಫೆಕ್ಟಾಗಿ ಮುಗಿದಿತ್ತು ಅಂತ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದೀವಿ ನಾವು ಅಂದರೆ ಯಾವೊಂದು ಪರ್ಟಿಕ್ಯುಲರ್ ಟೈಮಲ್ಲಿ ಒಂದು ಆ್ಯಕ್ಷನ್ ಮುಗಿದಿರುತ್ತೆ ಅದನ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನಾವು ಇದನ್ನ ಯೂಸ್ ಮಾಡ್ತಾ ಇದ್ದೀವಿ ಆ್ಯಂಡ್ ದೆನ್ ಹೀ ಹ್ಯಾಡ್ ಕಮ್ ಟು ಹೋಮ್ ಆ್ಯಟ್ 6:00 ಎಸ್ಟರ್ಡೇ ಅವನು ನಿನ್ನೆ 6 ಗಂಟೆಗೆ ಮನೆಗೆ ಬಂದಿದ್ದನು ಅಂದರೆ ಇಲ್ಲಿ ಬರುವಂಥ ಕ್ರಿಯೆ ಆ ಒಂದು ಟೈಮಲ್ಲಿ ಮುಗಿದಿತ್ತು ಸೊ ಇಂಥ ಸಂದರ್ಭಗಳಲ್ಲಿ ನಾವು ಫಾಸ್ಟ್ ಪರ್ಫೆಕ್ಟ್ ಟೆನ್ಸನ್ನು ಯೂಸ್ ಮಾಡ್ತೀವಿ ಆ್ಯಂಡ್ ಇನ್ನೊಂದು ಸ್ಪೆಷಾಲಿಟಿ ಈ ಟೆನ್ಸದ್ದು ಏನಂತಂದರೆ ನಾವು ಮಾತನಾಡ್ತಾ ಇರಬೇಕಾದ್ರೆ ವೆನ್ ವಿ ವಾಂಟ್ ಟು ಎಕ್ಸ್ಪ್ರೆಸ್ 2 actions ಇನ್ ದ ಫಾಸ್ಟ್ ದೆನ್ ವಿ ಹ್ಯಾವ್ ಟು ಯೂಸ್ ದ ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಫಾರ್ ಎಕ್ಸಾಂಪಲ್ ವೆನ್ ಐ ಹ್ಯಾಡ್ ಅರೈವ್ಡ್ ಆ್ಯಟ್ ದ ಸ್ಟೇಷನ್ ದ ಟ್ರೈನ್ ಹ್ಯಾಡ್ ಲೆಫ್ಟ್ ಅಂದರೆ ಫಾಸ್ಟಲ್ಲಿ 2 ಕ್ರಿಯೆಗಳು ಆದಾಗ ಆ 2 ಕ್ರಿಯೆಗಳನ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನಾವು ಫಾಸ್ಟ್ ಪರ್ಫೆಕ್ಟ್ ಟೆನ್ಸನ್ನು ಬಳಸ್ತೀವಿ ಇಲ್ಲಿ ನೋಡಿ ವೆನ್ ಐ ಅರೈವ್ಡ್ ಆ್ಯಟ್ ದ ಸ್ಟೇಷನ್ ನಾನು ಸ್ಟೇಷನ್ಗೆ ಮುಟ್ಟೋಕ್ಕಿಂತ ಮುಂಚೆನೇ ನಾನು ಸ್ಟೇಷನ್ನ ತಲುಪೋಕ್ಕಿಂತ ಮುಂಚೆನೇ ಟ್ರೇನು ಅದು ಹೊರಟುಬಿಟ್ಟಿತ್ತು ಅಂದರೆ ಟ್ರೇನು ಅದು ಹೋಗಿ ಆಗಿತ್ತದು ಅಂದರೆ ಇಲ್ಲಿ ದ ಟ್ರೈನ್ ಹ್ಯಾಡ್ ಲೆಫ್ಟ್ ಇದು ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಬಟ್ ಇದೇನಾಗುತ್ತೆ ಫಾಸ್ಟ್ ಸಿಂಪಲ್ ಟೆನ್ಸ್ ಆಗುತ್ತೆ ಇಲ್ಲಿ 2 actions ಅದಾವಲ್ವಾ ನಾನು ಸ್ಟೇಷನ್ನ ಮುಟ್ಟೋಕ್ಕಿಂತ ಮುಂಚೆ ಮತ್ತು ಟ್ರೈನ್ ಆಲ್ರೆಡಿ ಹೋಗಿಬಿಟ್ಟಿತ್ತು ಈ ರೀತಿ 2 actions ಹೇಳಬೇಕಾದಾಗ ಯೂಸ್ ಮಾಡ್ತೀವಿ ಇಲ್ಲಿ ನೋಡಿ ಐ ರೀಚ್ಡ್ ಹೋಮ್ ಬಿಫೋರ್ ಮೈ ಫಾದರ್ ಹ್ಯಾಡ್ ಕಮ್ ಇಲ್ಲಿ ಐ ರೀಚ್ಡ್ ಹೋಮ್ ಅನ್ನೋದು ದಿಸ್ ಈಸ್ ಫಾಸ್ಟ್ ಸಿಂಪಲ್ ಟೆನ್ಸ್ ಆ್ಯಕ್ಚುಲಿ ಫಾದರ್ ಹ್ಯಾಡ್ ಕಮ್ ಇದು ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗುತ್ತೆ ಈ ರೀತಿ ಫಾಸ್ಟಲ್ಲಿ 2 actions ನೀವು ಎಕ್ಸ್ಪ್ರೆಸ್ ಮಾಡ್ತಾ ಇರಬೇಕಾದ್ರೆ ಸೊ ನಾವು ಫಾಸ್ಟ್ ಪರ್ಫೆಕ್ಟ್ ಟೆನ್ಸನ್ನು ಈ ರೀತಿ ಯೂಸ್ ಮಾಡ್ತೀವಿ ಫ್ರೆಂಡ್ಸ್ ವೆಲ್ ಫ್ರೆಂಡ್ಸ್ ಹಾಗಾದರೆ ಇದು ಕ್ವಶನ್ ಆನ್ಸರ್ಸಲ್ಲಿ ನಾವು ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡೋದು ನೋಡೋಣ ಹ್ಯಾಡ್ ಐ ಗಾನ್ ಸೊ ಇಲ್ಲಿ ನಾವು ಆನ್ಸರಲ್ಲಿ ಏನು ಹೇಳಬೇಕಾಗತ್ತೆ ಎಸ್ ಯು ಹ್ಯಾಡ್ ನೋ ಯು ಹ್ಯಾಡಂಟ್ ಅಂದರೆ ಕ್ವಶನ್ಲ್ಲಿ ಐ ಬಂದರೆ ನೀವು ಆನ್ಸರಲ್ಲಿ ಯು ಅಂತಂದು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಹ್ಯಾಡ್ ಯು ಫಿನಿಶ್ಡ್ ವರ್ಕ್ ಸೊ ಈಗ ಇಲ್ಲಿ ಕ್ವಶನಲ್ಲಿ ಯು ಬಂತು ಆನ್ಸರ್ಲ್ಲಿ ಐ ಬರುತ್ತೆ ಎಸ್ ಐ ಹ್ಯಾಡ್ ನೋ ಐ ಹ್ಯಾಡಂಟ್ ಹ್ಯಾಡ್ ದೇ ಕಮ್ ಎಸ್ ದೇ ಹ್ಯಾಡ್ ನೋ ದೇ ಹ್ಯಾಡಂಟ್ ಹ್ಯಾಡ್ ವಿ ಫಾಸ್ಟ್ ಎಕ್ಸಾಮ್ ಎಸ್ ವಿ ಹ್ಯಾಡ್ ನೋ ವಿ ಹ್ಯಾಡಂಟ್ ಹ್ಯಾಡ್ ಹೀ ಈಟನ್ ಮ್ಯಾಂಗೋ ಎಸ್ ಹೀ ಹ್ಯಾಡ್ ನೋ ಹೀ ಹ್ಯಾಡಂಟ್ ಹ್ಯಾಡ್ ಸಿ ಕುಕ್ಡ್ ಫುಡ್ ಎಸ್ ಸಿ ಹ್ಯಾಡ್ ನೋ ಸಿ ಹ್ಯಾಡಂಟ್ ಈ ರೀತಿ ನೀವು ಬೇರೆ ಬೇರೆ ಎಕ್ಸಾಂಪಲ್ಸ್ಗಳನ್ನ ತೊಗೊಂಡು ನೀವು ಅದನ್ನ ಪ್ರಾಕ್ಟೀಸ್ ಮಾಡಬೇಕು ಈಗ ಪ್ರಾಕ್ಟೀಸ್ ವಿತ್ ಮೀ ನಾವು ಹ್ಯಾಡ್ ಯು ಫಿನಿಶ್ಡ್ ಯುವರ್ ಹೋಮ್ವರ್ಕ್ ಎಸ್ ಐ ಹ್ಯಾಡ್ ನೋ ಐ ಹ್ಯಾಡಂಟ್ ಹ್ಯಾಡ್ ಯು ಕಮ್ ಟು ಸ್ಕೂಲ್ ಎಸ್ ಐ ಹ್ಯಾಡ್ ನೋ ಐ ಹ್ಯಾಡಂಟ್ ಹ್ಯಾಡ್ ಯು ವಾಚ್ಡ್ ದ ಟಿ ವಿ ಶೋ ಎಸ್ ಐ ಹ್ಯಾಡ್ ನೋ ಐ ಹ್ಯಾಡಂಟ್ ಹ್ಯಾಡ್ ಯು ಗಾನ್ ದೇರ್ ಎಸ್ ಐ ಹ್ಯಾಡ್ ನೋ ಐ ಹ್ಯಾಡಂಟ್ ಹ್ಯಾಡ್ ಐ ಡ್ರಂಕ್ ಟೀ ಎಸ್ ಯು ಹ್ಯಾಡ್ ನೋ ಯು ಹ್ಯಾಡಂಟ್ ಹ್ಯಾಡ್ ಐ ಗಾನ್ ದೇರ್ ಎಸ್ ಯು ಹ್ಯಾಡ್ ನೋ ಯು ಹ್ಯಾಡಂಟ್ ಹ್ಯಾಡ್ ಐ ರೆಡ್ ನ್ಯೂಸ್ ಪೇಪರ್ ಎಸ್ ಯು ಹ್ಯಾಡ್ ನೋ ಯು ಹ್ಯಾಡಂಟ್ ಹ್ಯಾಡ್ ಐ ಈಟನ್ ಮ್ಯಾಂಗೋ ಎಸ್ ಯು ಹ್ಯಾಡ್ ನೋ ಯು ಹ್ಯಾಡಂಟ್ ಹ್ಯಾಡ್ ದೇ ಪ್ಲೇಡ್ ಕ್ರಿಕೆಟ್ ಎಸ್ ದೇ ಹ್ಯಾಡ್ ನೋ ದೇ ಹ್ಯಾಡಂಟ್ ಹ್ಯಾಡ್ ದೇ ಕಮ್ ಟು ಹೋಮ್ ಎಸ್ ದೇ ಹ್ಯಾಡ್ ನೋ ದೇ ಹ್ಯಾಡಂಟ್ ಹ್ಯಾಡ್ ವಿ ಸಂಗ್ ನ್ಯಾಷನಲ್ ಆಂಥೆಮ್ ಎಸ್ ವಿ ಹ್ಯಾಡ್ ನೋ ವಿ ಹ್ಯಾಡಂಟ್ ಹ್ಯಾಡ್ ವಿ ಪ್ರಾಕ್ಟೀಸ್ಡ್ ವೆಲ್ ಎಸ್ ವಿ ಹ್ಯಾಡ್ ನೋ ವಿ ಹ್ಯಾಡಂಟ್ ಹ್ಯಾಡ್ ಈ ಗಾನ್ ಟು ಅಮೇರಿಕಾ
Yes, he had. No, he hadn't. Had she visited Mysore? Yes, she had. No, she hadn't. So friends, in this way, you should take so many examples, and when you practice in a such a way, you can become perfect in your spoken English. ನೋಡಿ, ಸಾಮಾನ್ಯವಾಗಿ ನಾವು ಭಾಷೆನ ಮಾತಾಡಬೇಕು ಅಂತಂದರೆ ನಮ್ಮ ನಾಲಿಗೆಗೆ ನಾವು ಅದನ್ನ ಪ್ರ್ಯಾಕ್ಟೀಸ್ ಮಾಡಬೇಕಾಗತ್ತೆ. ನಾವು ಪ್ರ್ಯಾಕ್ಟೀಸ್ ಮಾಡ್ತಾ ಇರಬೇಕಾದ್ರೆ ನಾನು ನಿಮಗೆ ಅಡ್ವೈಸ್ ಮಾಡ್ತೀನಿ, ಹೆಚ್ಚು ಲೌಡ್ಲಿಯಾಗಿ ಪ್ರ್ಯಾಕ್ಟೀಸ್ ಮಾಡಿ. ಎಷ್ಟು ನೀವು ಜೋರಾಗಿ ಪ್ರ್ಯಾಕ್ಟೀಸ್ ಮಾಡ್ತೀರಿ ಅಷ್ಟು ಏನಾಗುತ್ತೆ ಗೊತ್ತಾ, ನಿಮ್ಮ ನಾಲಿಗೆಗೆ ಅದು ಪ್ರ್ಯಾಕ್ಟೀಸ್ ಆಗಿಬಿಟ್ಟು ನಾವು ಮಾತನಾಡ್ತಾ ಇರಬೇಕಾದ್ರೆ ಫಾಸ್ಟಾಗಿ ಇಂಗ್ಲೀಷಲ್ಲಿ ಮಾತಾಡಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಈಗ ನಾನು ಐ ಹ್ಯಾಡ್ ಕಮ್ ಟು ಹೋಮ್ ಈ ರೀತಿ ಸ್ಲೋ ಆಗಿ ಅನ್ನೋದಕ್ಕೂ ಐ ಹ್ಯಾಡ್ ಕಮ್ ಟು ಹೋಮ್ ಅನ್ನೋದಕ್ಕೂ ಅಲ್ಲಿ ಹೆಚ್ಚು ಡಿಫ್ರೆನ್ಸ್ ಬರುತ್ತೆ. ನಾನು ಸ್ಲೋ ಆಗಿ ಐ ಹ್ಯಾಡ್ ಕಮ್ ಟು ಹೋಮ್ ಅಂತಂದಾಗ ಜಾಸ್ತಿ ಪ್ರ್ಯಾಕ್ಟೀಸಲ್ಲ, ಐ ಹ್ಯಾಡ್ ಕಮ್ ಟು ಹೋಮ್ ಈ ರೀತಿ ನಾನು ಜೋರಾಗಿ ಅಂದಾಗ ನಾನು ಟಂಗಿಗೆ ಪ್ರ್ಯಾಕ್ಟೀಸ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಈ ರೀತಿಯಾಗಿ ನೀವು ಮನೇಲಿ ಕುಳಿತುಬಿಟ್ಟು ಬೇರೆ ಬೇರೆ ಎಕ್ಸಾಂಪಲ್ಸ್ಗಳನ್ನ ತೊಗೊಂಡು ಸೊ ಅದನ್ನ ಪ್ರ್ಯಾಕ್ಟೀಸ್ ಮಾಡಿಬಿಟ್ಟು ಈ ಒಂದು ಟೆನ್ಸಲ್ಲಿ ಮಾಸ್ಟ್ರಿನ ಸಾಧಿಸ್ರಿ. ವೆಲ್ ಫ್ರೆಂಡ್ಸ್, ಲೆಟ್ಸ್ ಸ್ಟಡಿ ನಾವು ಫಾಸ್ಟ್ ಪರ್ಫೆಕ್ಟ್ ಆ್ಯಂಡ್ ಕಂಟಿನ್ಯೂಸ್ ಟೆನ್ಸ್. ಹಾಗಾದರೆ ಫಾಸ್ಟ್ ಪರ್ಫೆಕ್ಟ್ ಆ್ಯಂಡ್ ಕಂಟಿನ್ಯೂಸ್ ಟೆನ್ಸಲ್ಲಿ ನಾವು ಸೆಂಟೆನ್ಸನ್ನು ಫಾರ್ಮೇಷನ್ ಮಾಡಬೇಕಾದ್ರೆ ಇಲ್ಲಿ ಒಂದು ಫಾರ್ಮುಲಾ ಬರುತ್ತೆ. ಈ ಫಾರ್ಮುಲಾ ಏನು ಹೇಳುತ್ತೆ ಗೊತ್ತಾ, ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ವಿ ವನ್ ಪ್ಲಸ್ ಐ ಎನ್ ಜಿ ಪಂ ಪ್ಲಸ್ ಆಬ್ಜೆಕ್ಟ್. ಅಂದರೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಅಂತನೋದು ಹ್ಯಾಡ್ ಬೀನ್ ಅಂತಂದು ಒಂದೇ ಬರುತ್ತೆ. ಮತ್ತು ನೀವು ನೆನಪು ಇಟ್ಕೊಳ್ಳಿ, ವರ್ಬ್ಸ್ಗಳಿಗೆ ನೀವು ಐ ಎನ್ ಜಿ ಫಾರ್ಮನ್ನು ಹಚ್ಚಬೇಕಾಗತ್ತೆ. ಈಗ ಇಲ್ಲಿರೋದು ಒಂದೇ ಹೆಲ್ಪಿಂಗ್ ವರ್ಬ್, ಇದನ್ನೇ ನೀವು ಎಲ್ಲದಕ್ಕೂ ಯೂಸ್ ಮಾಡಬೇಕಾಗತ್ತೆ. ಅಂದರೆ ಆಲ್ ಪರ್ಸನ್ಸ್, ಅದು ಐ ಇರ್ಬೋದು, ವಿ ಇರ್ಬೋದು, ದೇ ಇರ್ಬೋದು, ಹೀ ಇರ್ಬೋದು, ಸಿ ಇರ್ಬೋದು, ಇಟ್ ಇರ್ಬೋದು, ಎಲ್ಲದಕ್ಕೂ ನೀವು ಹ್ಯಾಡ್ಬೀನನ್ನೇ ಯೂಸ್ ಮಾಡಬೇಕು. ನೀವು ಪ್ರೆಸೆಂಟ್ ಪರ್ಫೆಕ್ಟ್ ಆ್ಯಂಡ್ ಕಂಟಿನ್ಯೂಸ್ ಟೆನ್ಸಲ್ಲಿ ಎರಡು ವರ್ಬ್ಸ್ಗಳನ್ನ ನೋಡಿದ್ರಿ, ಒಂದು ಹ್ಯಾವ್ ಬೀನ್, ಇನ್ನೊಂದು ಹ್ಯಾಸ್ ಬೀನ್. ಅಲ್ಲಿ ಹ್ಯಾವ್ ಬೀನನ್ನು ನಾವು ಆ ಯು ವಿ ದೇಗೆ ಯೂಸ್ ಮಾಡ್ತಾ ಇದ್ವಿ, ಹ್ಯಾಸ್ ಬೀನ್ ಅನ್ನೋದನ್ನು ಹೀ ಸಿ ಇಟ್ಗೆ ಯೂಸ್ ಮಾಡ್ತಾ ಇದ್ವಿ. ಬಟ್ ಇಲ್ಲಿರೋದು ಒಂದೇ ಹೆಲ್ಪಿಂಗ್ ವರ್ಬ್, ಇದನ್ನ ಎಲ್ಲದಕ್ಕೂ ನಾವು ಬಳಸಬೇಕಾಗತ್ತೆ. ಹಾಗಾದರೆ ಇದನ್ನು ನಾವು ಸೆಂಟೆನ್ಸಲ್ಲಿ ಯಾವ ರೀತಿ ಮಾಡ್ಬೋದು ನೋಡೋಣ. ಫ್ರೆಂಡ್ಸ್, ಸಿ ದಿಸ್ ಸೆಂಟೆನ್ಸ್ ನಾವು. ಐ ಹ್ಯಾಡ್ ಬೀನ್ ಗೋಯಿಂಗ್ ಟು ಸ್ಕೂಲ್. ನಾನು ಶಾಲೆಗೆ ಹೋಗುತ್ತಲೇ ಇದ್ದೇನು. ಅಂದರೆ ಇಲ್ಲಿ ಗಮನಿಸಿ, ಐ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ, ಹ್ಯಾಡ್ ಬೀನ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಗುತ್ತೆ, ಆ್ಯಂಡ್ ದೆನ್ ಗೋ ಅನ್ನೋದು ವಿ ಒನ್ ಆಗುತ್ತೆ, ಆ್ಯಂಡ್ ದಿಸ್ ಇಸ್ ದ ಐ ಎನ್ ಜಿ ಫಾರ್ಮ್, ಆ್ಯಂಡ್ ದಿಸ್ ಇಸ್ ದ ಆಬ್ಜೆಕ್ಟ್. ಈಗ ಇಲ್ಲಿ ಫಾಸ್ಟ್ ಪರ್ಫೆಕ್ಟ್ ಆ್ಯಂಡ್ ಕಂಟಿನ್ಯೂಸ್ ಟೆನ್ಸನ್ನು ನಾವು ಯಾವ ರೀತಿ ಬಳಸ್ತೀವಿ ಅಂತಂದರೆ, ನೀವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ನೀವು ನೋಡಿದ್ರಿ, ಅಲ್ಲೇನಾಗ್ತಾ ಇತ್ತು ಗೊತ್ತಾ, ಐ ಹ್ಯಾವ್ ಬೀನ್ ಗೋಯಿಂಗ್ ಟು ಸ್ಕೂಲ್. ಅಂದರೆ ನಾನು ಶಾಲೆಗೆ ಹೋಗುತ್ತಲೇ ಇದ್ದೇನೆ, ಅಂದರೆ ಹೋಗುವ ಕ್ರಿಯೆಯಲ್ಲಿ ಶುರುವಾಗಿತ್ತು, ಶುರುವಾಗಿ ಇನ್ನೂ ಅದು ಮುಗ್ದಿರಲಿಲ್ಲ, ಇನ್ನೂ ಅದು ಕಂಟಿನ್ಯೂನೇ ಅದು ನಡೆದಿತ್ತು. ಆದರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಏನು ಗೊತ್ತಾ, ಒಂದು ಕ್ರಿಯೆ ಶುರುವಾಗಿ ಬಹಳ ಅವಧಿಯ ತನಕ ನಡೆದು ಅದು ಎಂಡ್ ಆಗಿರುತ್ತೆ. ಅಂಥ ಸನ್ನಿವೇಶಗಳಲ್ಲಿ ನಾವು ಫಾಸ್ಟ್ ಪರ್ಫೆಕ್ಟ್ ಆ್ಯಂಡ್ ಕಂಟಿನ್ಯೂಸ್ ಟೆನ್ಸನ್ನು ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ನಾನು ಶಾಲೆಗೆ ಹೋಗುತ್ತಲೇ ಇದ್ದೇನು, ಎಲ್ಲಿ ತನಕ, ಹೋದ ವರ್ಷದ ತನಕ ನಾನು ಶಾಲೆಗೆ ಹೋಗುತ್ತಲೇ ಇದ್ದೇನು. ಐ ಹ್ಯಾಡ್ ಬೀನ್ ಗೋಯಿಂಗ್ ಟು ಸ್ಕೂಲ್ ಟಿಲ್ ಲಾಸ್ಟ್ ಇಯರ್. ಈ ವರ್ಷ ನಾನು ಹೋಗೋದನ್ನು ನಿಲ್ಲಿಸಿದ್ದೀನಿ. ಅಂದರೆ ಆ ಕ್ರಿಯೆ ಈಗ ಮುಗಿದಿದೆ, ಅಂದರೆ ನನ್ನ ಎಜುಕೇಷನ್ ಕಂಪ್ಲೀಟ್ ಆಗಿದೆ, ನಾನು ಆ ಶಾಲೆಗೆ ಹೋಗೋದನ್ನು ಈಗ ನಿಲ್ಲಿಸಿದ್ದೀನಿ. ಐ ಹ್ಯಾಡ್ ಬೀನ್ ಗೋಯಿಂಗ್ ಟು ಸ್ಕೂಲ್ ಟಿಲ್ ಲಾಸ್ಟ್ ಇಯರ್. ಈ ರೀತಿ ನೀವು ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ, ಅಂದರೆ ಬಹಳ ಅವಧಿಯ ತನಕ ಆ ಕ್ರಿಯೆ ನಡೆದ್ಬಿಟ್ಟು ಎಂಡ್ ಆದಂಥ ಸಮಯದಲ್ಲಿ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಯೂಸ್ ಮಾಡ್ತೀವಿ. ಈಗ ಇದನ್ನೇ ನೀವು ನೆಗೆಟಿವ್ ಸೆಂಟೆನ್ಸ್ ಮಾಡಬೇಕಾದ್ರೆ, ಐ ಹ್ಯಾಡಂಟ್ ಬೀನ್ ಗೋಯಿಂಗ್ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತಲೇ ಇದ್ದಿಲ್ಲ. ಇದನ್ನೇ ಕ್ವಶನ್ ಮಾಡಬೇಕಾದಾಗ, ಹ್ಯಾಡ್ ಐ ಬೀನ್ ಗೋಯಿಂಗ್ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತಲೇ ಇದ್ದೇನೆ. ಆಮೇಲೆ ಇದನ್ನೇ, ಹ್ಯಾಡಂಟ್ ಐ ಬೀನ್ ಗೋಯಿಂಗ್ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತಲೇ ಇದ್ದಿಲ್ಲವೇ, ದೆನ್ ವೇರ್ ಹ್ಯಾಡ್ ಐ ಬೀನ್ ಗೋಯಿಂಗ್, ನಾನು ಎಲ್ಲಿಗೆ ಹೋಗುತ್ತಲೇ ಇದ್ದೇನು. ಈಗ ಇದನ್ನೇ ನೀವು ಯು ಅಲ್ಲಿ ಪ್ರ್ಯಾಕ್ಟೀಸ್ ಮಾಡ್ಬೋದು. ಹೆಂಗೆ ಗೊತ್ತಾ, ಯು ಹ್ಯಾಡ್ ಬೀನ್ ಗೋಯಿಂಗ್ ಟು ಸ್ಕೂಲ್, ನೀವು ಶಾಲೆಗೆ ಹೋಗುತ್ತಲೇ ಇದ್ದೀರಿ. ಯು ಹ್ಯಾಡಂಟ್ ಬೀನ್ ಗೋಯಿಂಗ್ ಟು ಸ್ಕೂಲ್, ನೀವು ಶಾಲೆಗೆ ಹೋಗುತ್ತಲೇ ಇದ್ದಿಲ್ಲ. ಹ್ಯಾಡ್ ಯು ಬೀನ್ ಗೋಯಿಂಗ್ ಟು ಸ್ಕೂಲ್, ನೀವು ಶಾಲೆಗೆ ಹೋಗುತ್ತಲೇ ಇದ್ದೀರಾ. ಹ್ಯಾಡಂಟ್ ಯು ಬೀನ್ ಗೋಯಿಂಗ್ ಟು ಸ್ಕೂಲ್, ನೀವು ಶಾಲೆಗೆ ಹೋಗುತ್ತಲೇ ಇದ್ದಿಲ್ಲವೇ, ದೆನ್ ವೇರ್ ಹ್ಯಾಡ್ ಯು ಬೀನ್ ಗೋಯಿಂಗ್, ನೀವು ಎಲ್ಲಿಗೆ ಹೋಗುತ್ತಲೇ ಇದ್ದೀರಿ. ಅವರು ಶಾಲೆಗೆ ಹೋಗುತ್ತಲೇ ಇದ್ದರು, ದೇ ಹ್ಯಾಡ್ ಬೀನ್ ಗೋಯಿಂಗ್ ಟು ಸ್ಕೂಲ್. ಅವರು ಶಾಲೆಗೆ ಹೋಗುತ್ತಲೇ ಇದ್ದಿಲ್ಲ, ದೇ ಹ್ಯಾಡಂಟ್ ಬೀನ್ ಗೋಯಿಂಗ್ ಟು ಸ್ಕೂಲ್. ಅವರು ಶಾಲೆಗೆ ಹೋಗುತ್ತಲೇ ಇದ್ದರೆ, ಹ್ಯಾಡ್ ದೇ ಬೀನ್ ಗೋಯಿಂಗ್ ಟು ಸ್ಕೂಲ್, ಅವರು ಶಾಲೆಗೆ ಹೋಗುತ್ತಲೇ ಇದ್ದಿಲ್ಲವೇ, ಹ್ಯಾಡಂಟ್ ದೇ ಬೀನ್ ಗೋಯಿಂಗ್ ಟು ಸ್ಕೂಲ್, ಅವರು ಎಲ್ಲಿಗೆ ಹೋಗುತ್ತಲೇ ಇದ್ದರು, ವೇರ್ ಹ್ಯಾಡ್ ದೇ ಬೀನ್ ಗೋಯಿಂಗ್. ಅವಳು ಶಾಲೆಗೆ ಹೋಗುತ್ತಲೇ ಇದ್ದಳು, ಸಿ ಹ್ಯಾಡ್ ಬೀನ್ ಗೋಯಿಂಗ್ ಟು ಸ್ಕೂಲ್. ಅವಳು ಶಾಲೆಗೆ ಹೋಗುತ್ತಲೇ ಇದ್ದಿಲ್ಲ, ಸಿ ಹ್ಯಾಡಂಟ್ ಬೀನ್ ಗೋಯಿಂಗ್ ಟು ಸ್ಕೂಲ್. ಅವಳು ಶಾಲೆಗೆ ಹೋಗುತ್ತಲೇ ಇದ್ದಳೆ, ಹ್ಯಾಡ್ ಸಿ ಬೀನ್ ಗೋಯಿಂಗ್ ಟು ಸ್ಕೂಲ್. ಅವಳು ಶಾಲೆಗೆ ಹೋಗುತ್ತಲೇ ಇದ್ದಿಲ್ಲವೇ, ಹ್ಯಾಡಂಟ್ ಸಿ ಬೀನ್ ಗೋಯಿಂಗ್ ಟು ಸ್ಕೂಲ್, ದೆನ್ ವೇರ್ ಹ್ಯಾಡ್ ಸಿ ಬೀನ್ ಗೋಯಿಂಗ್. ಅವಳು ಎಲ್ಲಿಗೆ ಹೋಗುತ್ತಲೇ ಇದ್ದಳು, ಅವನು ಶಾಲೆಗೆ ಹೋಗುತ್ತಲೇ ಇದ್ದನು.
He had been going to school. ಅವನು ಶಾಲೆಗೆ ಹೋಗುತ್ತಲೇ ಇದ್ದಿಲ್ಲ. He hadn't been going to school. ಅವನು ಶಾಲೆಗೆ ಹೋಗುತ್ತಲೇ ಇದ್ದಾನೆ. Had he been going to school? ಅವನು ಶಾಲೆಗೆ ಹೋಗುತ್ತಲೇ ಇದ್ದಿಲ್ಲವೇ? Hadn't he been going to school? Then where had he been going? So friends, ಈ ರೀತಿ ನೀವು ಎಲ್ಲ ಪರ್ಸನ್ಸ್ಗಳಲ್ಲಿ ಇದನ್ನು ಬರೆದ್ಬಿಟ್ಟು ಪ್ರಾಕ್ಟೀಸ್ ಮಾಡಿ, ಸೊ ಆನಂತರ ಬೇರೆ ಬೇರೆ ವರ್ಬ್ಸ್ಗಳನ್ನ ತಗೊಂಡು ನೀವಲ್ಲಿ ಸೆಂಟೆನ್ಸನ್ನು ಫಾರ್ಮೇಷನ್ ಮಾಡ್ಬೋದು. Well friends, let's take some more examples so that we can come to know how exactly this tense is being used in our spoken language. Iga hoda varada tanaka male baruttale ittu. Male barodu shuruvagi bahala dinada hindininda adu start agittu. Adu hoda varada tanaka male bartane ittu. It had been raining till last week. Hoda varshada tanaka ನಾವು ಆಟವಾಡುತ್ತಲೇ ಇದ್ದೆವು. ವಿ ಹ್ಯಾಡ್ ಬಿನ್ ಪ್ಲೇಯಿಂಗ್ ಟಿಲ್ ಲಾಸ್ಟ್ ಇಯರ್. ನಿನ್ನೆ 4 ಗಂಟೆಯ ತನಕ ಅವನು ಕೆಲಸ ಮಾಡುತ್ತಲೇ ಇದ್ದನು. ಹಿ ಹ್ಯಾಡ್ ಬೀನ್ ವರ್ಕಿಂಗ್ ಟಿಲ್ 4 o'clock ಎಸ್ಟರ್ಡೇ. ನಿನ್ನೆ 8 ಗಂಟೆಯ ತನಕ ನಾವು ಟಿವಿ ನೋಡುತ್ತಲೇ ಇದ್ದೆವು. ವಿ ಹ್ಯಾಡ್ ಬೀನ್ ವಾಚಿಂಗ್ ಟೆಲಿವಿಷನ್ ಟಿಲ್ 8 o'clock ಎಸ್ಟರ್ಡೇ. ನಿನ್ನೆ 10 ಗಂಟೆಯ ತನಕ ನಾನು ಅಭ್ಯಾಸ ಮಾಡುತ್ತಲೇ ಇದ್ದೆನು. ಐ ಹ್ಯಾಡ್ ಬೀನ್ ಸ್ಟಡಿಯಿಂಗ್ ಟಿಲ್ 10 o'clock ಎಸ್ಟರ್ಡೇ. ಈ ರೀತಿ ಒಂದು ಪರ್ಟಿಕ್ಯುಲರ್ ಆಗಿ ಟೈಮಿಂಗನ್ನು ಮೆನ್ಷನ್ ಮಾಡಿ ಅಲ್ಲಿಯ ತನಕ, ಅಂದರೆ ಆ ಕ್ರಿಯೆ ಶುರುವಾಗಿ ಬಹಳ ಅವಧಿಯ ತನಕ ನಡೆದ್ಬಿಟ್ಟು ಎಂಡ್ ಆದಾಗ ನಾವು ಈ ರೀತಿ ಸೆಂಟೆನ್ಸ್ಗಳನ್ನ ಮಾಡಬೇಕಾದಾಗ ಸ್ಪೋಕನ್ ಇಂಗ್ಲೀಷಲ್ಲಿ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ನಾವು ಯೂಸ್ ಮಾಡ್ತೀವಿ. ವೆಲ್ ಫ್ರೆಂಡ್ಸ್, ದಿಸ್ ಈಸ್ ಆಲ್ ಅಬೌಟ್ ದ ಫಾಸ್ಟ್ ಪರ್ಫೆಕ್ಟ್ ಆ್ಯಂಡ್ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ವೆಲ್ ಫ್ರೆಂಡ್ಸ್, ಹಾಗಾದರೆ ಇವತ್ತಿನ ಸ್ಪೋಕನ್ ಪ್ರಾಕ್ಟೀಸಲ್ಲಿ ಹೌ ಟು ಮತ್ತು ಹೆಡ್ ಟು ಅನ್ನುವಂಥ ವರ್ಡ್ಸ್ಗಳ ಬಗ್ಗೆ ನಾನು ನಿಮಗೀಗ ಹೇಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ಬಿಕಾಸ್ ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸು ಮತ್ತು ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಎರಡೂ ಮುಗಿದಿದ್ದರಿಂದ ಈ ಎರಡು ವರ್ಡ್ಸ್ಗಳನ್ನು ನಾವು ಮಾತನಾಡ್ತಾ ಇರಬೇಕಾದ್ರೆ ಹೆಂಗೆ ಬಳಸ್ಬೋದು ಅಂತ ಅನ್ನೋದನ್ನು ನಾವು ಕಲಿಯಕ್ಕೆ ಹೋಗ್ತಾ ಇದ್ದೀವಿ. ವೆಲ್ ಫ್ರೆಂಡ್ಸ್, ಈಗ ನಾವು ಮಾತನಾಡ್ತಾ ಇರಬೇಕಾದ್ರೆ ಕನ್ನಡದಲ್ಲಿ ನಾನು ಅದನ್ನು ಮಾಡಬೇಕಾಗಿತ್ತು, ಇದನ್ನು ಮಾಡಬೇಕಾಗಿತ್ತು, ನಾನು ಅಲ್ಲಿಗೆ ಹೋಗಬೇಕಾಗಿತ್ತು, ಇಲ್ಲಿಗೆ ಬರಬೇಕಾಗಿತ್ತು, ಅವರು ಹಾಗೆ ಮಾಡಬೇಕಾಗಿತ್ತು, ಇಲ್ಲ ಅದು ಹಿಂಗೆ ಆಗಬೇಕಾಗಿತ್ತು ಹಿಂದೆ ಫಾಸ್ಟಲ್ಲಿ, ಈ ರೀತಿ ನಾವು ಏನಾದರೂ ಮಾತನಾಡ್ತಾ ಇರ್ತೀವಲ್ಲ ಅಂಥ ಸಂದರ್ಭದಲ್ಲಿ ಹ್ಯಾವ್ ಟು ಮತ್ತು ಹ್ಯಾಡ್ ಟುನ ನಾವು ಯೂಸ್ ಮಾಡಿ ಅದನ್ನ ಮಾತಾಡ್ಬೋದು. ಈಗಿದ್ದನ್ನೇ ನೋಡಿ, ಐ ಹ್ಯಾವ್ ಟು ಕ್ಯಾಚ್ ದ ಬಸ್, ನಾನು ಬಸ್ ಹಿಡಿಬೇಕಾಗಿದೆ. ಎಸ್, ಐ ಆಮ್ ಗೆಟಿಂಗ್ ಲೇಟ್. ಐ ಹ್ಯಾವ್ ಟು ಕ್ಯಾಚ್ ದ ಬಸ್ ನಾವ್. ಐ ಹ್ಯಾವ್ ಟು ಬೈ ಸಮ್ ಫ್ರೂಟ್ಸ್, ನಾನು ಕೆಲವು ಹಣ್ಣುಗಳನ್ನು ಈಗ ನಾನು ಕೊಳ್ಳಬೇಕಾಗಿದೆ. ಐ ಹ್ಯಾವ್ ಟು ಗೋ ಟು ನೇಟಿವ್ ಪ್ಲೇಸ್, ನಾನು ನನ್ನ ನೇಟಿವ್ ಪ್ಲೇಸಿಗೆ ಹೋಗಬೇಕಾಗಿದೆ, ನನ್ನ ಸ್ವಂತ ಊರಿಗೆ ನಾನು ಹೋಗಬೇಕಾಗಿದೆ. ಐ ಹ್ಯಾವ್ ಟು ಅಟೆಂಡ್ ದ ಫಂಕ್ಷನ್, ಓ ನನಗೆ 2 ದಿನ ರಜಾ ಬೇಕು ಸರ್. ಯಾಕೆ? ಐ ಹ್ಯಾವ್ ಟು ಅಟೆಂಡ್ ದ ಫಂಕ್ಷನ್ ಸರ್, ನಾನು ನಮ್ಮ ಮನೇಲಿ ಒಂದು ಫಂಕ್ಷನ್ ಇದೆ, ಐ ಹ್ಯಾವ್ ಟು ಅಟೆಂಡ್ ಇಟ್, ನಾನು ಅದನ್ನು ಅಟೆಂಡ್ ಮಾಡಬೇಕು ಸರ್. ಈ ರೀತಿ ಮಾಡಬೇಕಾಗಿದೆ ಅಂತನ್ನುವಂಥ ಸಂದರ್ಭದಲ್ಲಿ ನಾವು ಬಳಸಬೇಕು. ಯು ಹ್ಯಾವ್ ಟು ಕಮ್ ಇನ್ ಟೈಮ್. ಈಗ ಸಪೋಸ್ ನೀವು ಕ್ಲಾಸಿಗೆ ಲೇಟಾಗಿ ಬರ್ತಾಯಿದ್ರಿ ಅಂತಂದಾಗ ನಿಮ್ಮ ಟೀಚರ್ ನಿಮ್ಗೆ ಹೇಳ್ಬೋದು, ಏ ಯು ಹ್ಯಾವ್ ಟು ಕಮ್ ಇನ್ ಟೈಮ್, ನೀವು ಕ್ಲಾಸಿಗೆ ಸರಿಯಾದ ಸಮಯದಲ್ಲೇ ಬರಬೇಕು. ಯು ಹ್ಯಾವ್ ಟು ಪ್ರಾಕ್ಟೀಸ್ ಹಾರ್ಡ್. ಇಫ್ ಯು ವಾಂಟ್ ಟು ಸ್ಪೀಕ್ ಇಂಗ್ಲೀಷ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ಹಾರ್ಡ್. ನೀವು ಇಂಗ್ಲೀಷ್ ಮಾತಾಡಬೇಕು ಅಂತಂದರೆ ನೀವು ಇಂಗ್ಲೀಷನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಈ ರೀತಿ ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಅನ್ನೋಂಥ ಒಂದು ವಾಕ್ಯಗಳು ನಾವೇನು ಬಳಸ್ತಾ ಇರ್ತೀವಿ ಕನ್ನಡದಲ್ಲಿ, ಅದೇ ರೀತಿ ಇಂಗ್ಲೀಷಲ್ಲಿ ಮಾತಾಡಬೇಕು ಅಂತಂದರೆ, ಸೊ ಫ್ರೆಂಡ್ಸ್ ಹಾಗಾದರೆ ಈ ರೀತಿ ನೀವು ಇದನ್ನ ಯೂಸ್ ಮಾಡ್ಬೋದು. ಈಗಿದ್ದನ್ನೇ ನೀವು ಹ್ಯಾಡ್ ಟುನು ಯೂಸ್ ಮಾಡಿ ಮಾತಾಡ್ಬೋದು. ಹೆಂಗೆ ಗೊತ್ತಾ? ಈಗ ಇಲ್ಲಿ ಹೌದು ಬದಲಾಗಿ ಹ್ಯಾಡ್ ಬಂತಂದರೆ, ಐ ಹ್ಯಾಡ್ ಟು ಕ್ಯಾಚ್ ದ ಬಸ್ ಎಸ್ಟರ್ಡೇ. ಏ ನಿನ್ನೆ ನಾನು ಬಸ್ ಹಿಡಿಬೇಕಾಗಿತ್ತಪ್ಪ. ಐ ಹ್ಯಾಡ್ ಟು ಕ್ಯಾಚ್ ದ ಬಸ್ ಎಸ್ಟರ್ಡೇ. ಐ ಹ್ಯಾಡ್ ಟು ಬೈ ಸಮ್ ಫ್ರೂಟ್ಸ್, ನಾನು ಹೋಗೋದ್ರಾಗ ಮಾರ್ಕೆಟ್ ಬಂದ್ ಆಗಿಬಿಟ್ಟಿತ್ತು. ಐ ಹ್ಯಾಡ್ ಟು ಬೈ ಸಮ್ ಫ್ರೂಟ್ಸ್, ನಾನು ಒಂದು ಸ್ವಲ್ಪ ಹಣ್ಣು ತಗೋಬೇಕಾಗಿತ್ತು. ಐ ಹ್ಯಾವ್ ಟು ಗೋ ಟು ನೇಟಿವ್ ಪ್ಲೇಸ್ ಏನಿದೆ, ಐ ಹ್ಯಾಡ್ ಟು ಗೋ ಟು ನೇಟಿವ್ ಪ್ಲೇಸ್. ಈಗ ನೀವು ನಿಮ್ಮ ಬಾಸ್ಗೆ ಹೇಳದೆ ನೀವು ಹೋಗಿಬಿಟ್ಟಿದ್ದೀರಿ, ಆವಾಗ ಮಾರನೇ ದಿನ ಬಂದ ತಕ್ಷಣ ನಿಮ್ಮ ಬಾಸ್ ಕೇಳ್ತಾನೆ, ಏ ಯಾಕೆ ನೀನು ನಿನ್ನೆ ಆಫೀಸಿಗೆ ಬಂದಿದ್ದ? ಇಲ್ಲ ಸರ್, ನಿನ್ನ ಊರಿಗೆ ಹೋಗಬೇಕಾಗಿತ್ತು. ಐ ಹ್ಯಾಡ್ ಟು ಗೋ ಟು ಮೈ ನೇಟಿವ್ ಪ್ಲೇಸ್. ಐ ಹ್ಯಾಡ್ ಟು ಅಟೆಂಡ್ ದ ಫಂಕ್ಷನ್, ಇಲ್ಲ ನಾನು ಫಂಕ್ಷನನ್ನು ಅಟೆಂಡ್ ಮಾಡಬೇಕಾಗಿತ್ತು. ಯು ಹ್ಯಾಡ್ ಟು ಕಮ್ ಇನ್ ಟೈಮ್, ನೀವು ಸರಿಯಾದ ಈಗ ನೀವು ಲೇಟಾಗಿ ಬಂದಿರ್ತೀರಿ. ಸಪೋಸ್ ಟೀಚರ್ಗೆ ನೀವು ಹೇಳಿದಂಥ ಟೀಚರ್ ಹೇಳಿದಂಥ ವಿಷಯಗಳು ನಿಮಗೆ ಅರ್ಥ ಆಗಲಿಲ್ಲ ಅಂತಂದ, ಏ ಸರ್ ನನಗಿದು ಅರ್ಥ ಆಗಿಲ್ಲ ಅಂತಂದಾಗ ಟೀಚರ್ ನಿಮ್ಗೆ ಹೇಳ್ಬೋದು, ಯು ಹ್ಯಾಡ್ ಟು ಕಮ್ ಇನ್ ಟೈಮ್, ನೀವು ಕರೆಕ್ಟ್ ಟೈಮಿಗೆ ಬರಬೇಕಾಗಿತ್ತು, ಬಂದಿದ್ದರೆ ನಿಮಗೆ ತಿಳಿತಾ ಇತ್ತು. ಈ ರೀತಿ ಯು ಹ್ಯಾಡ್ ಟು ಪ್ರಾಕ್ಟೀಸ್ ಹಾರ್ಡ್. ಈಗ ನಾನು 11 ಡೇಸಲ್ಲಿ ನಿಮಗೆ ಸ್ಪೋಕನ್ ಇಂಗ್ಲೀಷನ್ನು ಕಲಿಸ್ತೀನಿ ಅಂತಂದು ಹೇಳ್ತಾ ಇದ್ದೀನಿ. ಈಗ ಸಪೋಸ್ ನಿಮಗೆ 11 ಡೇಸಲ್ಲಿ ಕಲೀಲಿಕ್ಕೆ ಆಗಲಿಲ್ಲ ಅಂತಂದರೆ, ನೋಡಿ ನಾನು
ನಿಮಗೆ ಹೇಳ್ಬೋದು, ಯು ಹ್ಯಾವ್ ಟು ಪ್ರ್ಯಾಕ್ಟೀಸ್ ಮೋರ್, ನೀವು ಇನ್ನೂ ಹೆಚ್ಚು ಪ್ರ್ಯಾಕ್ಟೀಸ್ ಮಾಡಬೇಕಾಗಿತ್ತು. ಸೊ ಈ ರೀತಿ ವಾಕ್ಯಗಳನ್ನ ಎಕ್ಸ್ಪ್ರೆಸ್ ಮಾಡಬೇಕಾದಾಗ ಹ್ಯಾವ್ ಟು ಮತ್ತು ಹ್ಯಾಡ್ ಟುನ ನೀವು ಯೂಸ್ ಮಾಡ್ಬೋದು. ವೆಲ್ ಫ್ರೆಂಡ್ಸ್, ನನಗೆ ಎಷ್ಟೋ ಜನ, ಸರ್ ನೀವು 11 ಡೇಸಲ್ಲೇ ಸ್ಪೋಕನ್ ಇಂಗ್ಲೀಷನ್ನ ಹೇಗೆ ಕಲಿಸ್ತೀರಿ ಅಂತಂತಂದು ಫೋನ್ ಮಾಡಿ ಕೇಳ್ತಾ ಇದ್ರು. ಸೊ ಫಾರ್ ದೆಮ್ ಮೈ ಆನ್ಸರ್ ಈಸ್, ಯುನೋ ವಾಟ್ ಐ ಆಮ್ ಟೀಚಿಂಗ್ ಯು ಪೀಪಲ್, ಸೊ ಹೌ ಯು ಪ್ರಾಕ್ಟೀಸ್ ಇಟ್ ಮೋರ್ ಸೊ ಯು ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ವಿದ್ ಇನ್ ಅ ಶಾರ್ಟ್ ಸ್ಪ್ಯಾನ್ ಆಫ್ ಅ ಟೈಮ್. ಫ್ರೆಂಡ್ಸ್, ಕೇವಲ ವಿಷಯಗಳನ್ನ ಕಲಿಯೋದ್ರಿಂದ ಮಾತ್ರ ಬರಲ್ಲ, ನೀವು ಅದನ್ನ ಪ್ರಾಕ್ಟೀಸ್ ಮಾಡಬೇಕು. ನಾನೇನು ನಿಮಗೆ ಇಲ್ಲಿ ಒಂದೊಂದು ಎಕ್ಸಾಂಪಲ್ಸ್ಗಳನ್ನ ಕೊಟ್ಟು ನಿಮಗೆ ಇಲ್ಲಿ ಕಲಿಸ್ತಾ ಇದ್ದೀನಿ, ಅದನ್ನೇ ನೀವು ಬೇರೆ ಬೇರೆ ಎಕ್ಸಾಂಪಲ್ಸ್ಗಳನ್ನ ತೊಗೊಂಡು ನೀವು ಅದಕ್ಕೆ ಪರ್ಟಿಕ್ಯುಲರ್ಗೆ ಟೈಮ್ ಕೊಡಬೇಕು. ನೀವು ಎಷ್ಟು ಟೈಮ್ ಕೊಡ್ತೀರಿ, ಡೈಲಿ 1 ಅವರ್ ಕೊಡ್ತಿರೋ, 2 ಅವರ್ ಕೊಡ್ತಿರೋ, 3 ಅವರ್ಸ್ ಕೊಡ್ತಿರೋ ಅಂತ ಅನ್ನೋದ್ರ ಮೇಲೆ ನೀವು ಅದನ್ನು 11 ಡೇಸಲ್ಲಿ ಕಲಿಬೋದು, ಅಥವಾ ನೀವು 1 ಮಂತಲ್ಲಿ ಕಲಿಬೋದು, 2 ಮಂತ್ಸಲ್ಲಿ ಕಲಿಬೋದು ಅಂತ ಅನ್ನೋದು ನಿರ್ಧಾರ ಆಗ್ತಾ ಇರುತ್ತೆ. ಕೆಲವೊಬ್ಬರಿಗೆ ತುಂಬ ಹುಮ್ಮಸ್ಸಿರುತ್ತೆ ಕೆಲವು ದಿನಗಳು, ಎಸ್ ನಾನು ಹಾಗಾದರೆ ಇವತ್ತಿಂದ ನಾನು ಇಂಗ್ಲೀಷನ್ನ ಕಲಿತು ಬಿಡ್ತೀನಿ ಅಂತಂದು ಕೂಡ್ತಾರೆ. ಸೊ ಒಂದು ದಿನ ಆಗುತ್ತೆ, 2 ದಿನ ಆಗುತ್ತೆ, 3ನೇ ದಿನದಿಂದ ಸೊ ಅವರು ಅದನ್ನು ಬಿಟ್ಬಿಡ್ತಾರೆ. ಸೊ ನೋಡಿ, ನೀವು ಒಂದು ಆ್ಯಕ್ಷನ್ನ ಬಿಗಿನ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಬಟ್ ಅದನ್ನು ನೀವು ಕಂಟಿನ್ಯೂಸ್ ಆಗಿ ಮೂಮೆಂಟಾಗಿ ಹಿಡ್ಕೊಂಬಿಟ್ಟು ಅದನ್ನು ಕಂಪ್ಲೀಟ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಫ್ರೆಂಡ್ಸ್, ಅದಕ್ಕೆ ನಾನು ನಿಮಗೆ ಅಡ್ವೈಸ್ ಮಾಡ್ತೀನಿ, ರೆಗ್ಯುಲರಾಗಿ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಕುಳಿತುಬಿಟ್ಟು, ಸೊ 1 ಅವರ್ ಅಥವಾ 2 ಅವರ್ ಕೊಟ್ಬಿಟ್ಟು, ಸೊ ನೀವು ಈ ರೀತಿ ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಇಂಗ್ಲೀಷನ್ನ 11 ಡೇಸಲ್ಲಿ ಅಲ್ಲ, ಸೊ ವಿದಿನ್ ಅ ವೀಕಲ್ಲೇ ಕಲಿಬೋದು. ಬಟ್ ನೀವು ಎಷ್ಟು ಅದಕ್ಕೆ ಎಷ್ಟು ಟೈಮ್ ಕೊಡ್ತೀರಿ, ಎಷ್ಟು ಡೆಡಿಕೇಶನ್ ಕೊಡ್ತೀರಿ, ಎಷ್ಟು ಇಂಟ್ರೆಸ್ಟ್ ಕೊಡ್ತೀರಿ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ವಿತ್ ದಿಸ್ ಐ ಆಮ್ ಗೋಯಿಂಗ್ ಟು ಎಂಡ್ ಟುಡೇಸ್ ಲೆಸನ್. ಐ ಹೋಪ್ ಯು ಎಂಜಾಯ್ಡ್ ದಿಸ್ ಸೆಷನ್ ವೆರಿ ವೆಲ್. ಸೊ ಟುಮಾರೋ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ದ ಫ್ಯೂಚರ್ ಟೆನ್ಸ್. ಫ್ರೆಂಡ್ಸ್, ಸೊ ನಾವು ಮಾತನಾಡ್ತಾ ಇರಬೇಕಾದ್ರೆ ಫ್ಯೂಚರಲ್ಲಿ ನಾವು ಯಾವ ರೀತಿಯಾಗಿ ಮಾತಾಡಬೇಕನ್ನೋದು ನಾನು ನಿಮ್ಮೊಂದಿಗೆ ಕಲಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಹಾಗಾದರೆ ಫ್ರೆಂಡ್ಸ್, ಇಲ್ಲಿ ತನಕ ನೀವೇನು ವಿಷಯಗಳನ್ನ ಕಲ್ತಿದ್ದೀರಿ, ಸೊ ನಿಮಗಿದು ಹೇಗೆ ಅನ್ನಿಸ್ತು ಅಂತನ್ನೋದನ್ನು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸಿದ್ದೆ, ಆದರೆ ಖಂಡಿತವಾಗಲೂ ಅದಕ್ಕೆ ನಾನು ಉತ್ತರ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ದೆನ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಬಟನ್ ಒತ್ತಿ ಲೈಕ್ ಮಾಡಿ, ಮತ್ತು ಇದನ್ನು ನಿಮ್ಮ ಎಷ್ಟು ಫ್ರೆಂಡ್ಸ್ ಗ್ರೂಪ್ಗಳಿದ್ದಾವೋ, ಸೊ ವ್ಯಾಟ್ಸಪ್ ಗ್ರೂಪ್ ಇರ್ಬೋದು, ಫೇಸ್ಬುಕ್ ಗ್ರೂಪ್ಗಳಿಗೆ ಇದನ್ನು ನೀವು ಶೇರ್ ಮಾಡಿ. ಬಿಕಾಸ್ ಸುಮಾರು ಜನ ಕಲಿಬೇಕಂತಂತಂದು ಮಾಡ್ತಾ ಇರ್ತಾರೆ, ಬಟ್ ಎಷ್ಟೋ ಜನರಿಗೆ ಸೊ ಒಂದು ಹಣದ ಕೊರತೆಯಿಂದ ಇರ್ಬೋದು, ಕೆಲವೊಬ್ಬರಿಗೆ ಟೈಮ್ನ ಕೊರತೆಯಿಂದ ಕಲಿಕ್ಕೆ ಆಗ್ತಾ ಇರಲ್ಲ. ಸೊ ಲಾಕ್ಡೌನ್ ಟೈಮಲ್ಲಿ ಎಲ್ಲರೂ ಮನೇಲಿ ಇರೋದ್ರಿಂದ ಸೊ ಈ ವಿಷಯಗಳನ್ನ ಅವರು ಕಲಿತು ಅವರು ಒಂದು ನಾಲೆಜನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಅನ್ನೋದೇ ನನ್ನ ಉದ್ದೇಶ. ವೆಲ್ ಫ್ರೆಂಡ್ಸ್, ಹಾಗಾದರೆ ಇಲ್ಲಿ ತನಕ ನೀವೆಲ್ಲರೂ ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ, ಪ್ರೀತಿಪೂರ್ವಕವಾಗಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್, ಬೈ, ಸಿ ಯು, ಹ್ಯಾವ್ ಅ ನೈಸ್ ಟೈಮ್.